ಶಿರಾ ಹಾಸ್ಪಿಟಲ್ ಥರ ಇಡೀ ಕರ್ನಾಟಕದಾಗ ಎಲ್ಲಿ ಹುಡುಗಿಯರು ಸಿಗಲ್ಲ ಸರ್, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಮನೆ ಮಕ್ಕಳು ಥರ ನೋಡ್ಕೊಳ್ತಾರೆ ಸ್ಟಾಫು ಡಾಕ್ಟ್ರುಗಳು. ವಿಶೇಷ ಅಂದರೆ ಮೇಲು ನಮ್ಮ ರಾಜೇಶ್ ಗೌಡ್ರದ್ದು ಸರ್. ಹೆಂಗೆ ಅಂದರೆ ನೋಡಿ, ಅವ್ರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಪ್ರತಿ ರೋಗಿಗಳು ಮಾತಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಬತ್ಕೊಂಡು, ಆಮೇಲೆ ಕೋವಿಡ್ ಸೆಂಟ್ರ್ ಅವ್ರ ಸ್ವಂತ ದುಡ್ಡಲ್ಲಿ ಸ್ವಂತ ಖರ್ಚಲ್ಲಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಪ್ರತಿ ಹಳ್ಳಿಗೂ ಹೋಗಿ ಮನೆ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ಪೇಷಂಟ್ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅದಕ್ಕಿಂತ ಇನ್ನೇನು ಬೇಕು ಸರ್? ಇಲ್ಲ ಬಿಡಿ ಸರ್, ನಾವು ಲೇಟಾಗಿ ಬಂದು ನಾವು ಮಾಡ್ಕೊಳ್ಳೋದಷ್ಟು, ಕೊನೆಟ್ ಮೂಮೆಂಟಲ್ಲಿ ಬಂದರೆ ಅವ್ರೇನು ಮಾಡ್ತಾರೆ? ಈಗ ನಾನು ಎಕ್ಸಾಂಪಲ್, ಎಲ್ಲ ಗೊತ್ತಿದ್ದು ಲೇಟಾಗಿ ಬಂದಿದ್ದೀನಿ, ಎಲ್ಲ ಗೊತ್ತಿದ್ದನು, ಇಷ್ಟೆಲ್ಲ ಎಜುಕೇಟೆಡ್ ಇದ್ದು ಎಲ್ಲರೂ ಜನ ಗೊತ್ತಿದ್ರು ಲೇಟಾಗಿ ಬಂದಿದ್ದೀನಿ. ಆಗ ಹಂಗೆ ಜನಗಳು ತಪ್ಪಿದೆ ಸರ್, ಬೇಗ ಬಂದುಬಿಡ್ಬೇಕು, ಸಿಂಪ್ಟಮ್ಸ್ ಕಾಣ್ತಲ್ಲಿ ಬಂದರೆ ಏನು ತೊಂದರೆ ಇಲ್ಲ. ಶಿರಾ ಹಾಸ್ಪಿಟ್ಲ್ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ತಿದ್ದೀನಿ ನಾನು, ಈ ಥರ ಸೌಲಭ್ಯ ನೋಡ್ಕೊಳ್ಳೋದು. ಮೇಲಾಗಿ ಎಮ್ ಎಲ್ ಎ ಸಾಹೇಬರು ಮುಖ್ಯವಾಗಿ ಅವ್ರು ಕಾಳಜಿ ವಹಿಸ್ಕೊಂಡಿರೋದು, ಆಮೇಲೆ ಹಾಸ್ಪಿಟ್ಲ್ ಸ್ಟಾಫು ನರ್ಸು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಸರ್, ಹಗಲು ರಾತ್ರಿ ಅನ್ನೋದೇ ನೋಡ್ಕೊಳ್ತಾರೆ. ಡಾಕ್ಟ್ರುಗಳು ಒಂದೆರಡು ಗಂಟೆವರೆಗೂ ಕೆಲಸ ಮಾಡ್ತಾರೆ ನನ್ನ ಪ್ರಕಾರ, ಹೌದು ಸರ್ ಎರಡು ಗಂಟೆವರೆಗೂ ಇರ್ತಾರೆ. ಅದರಿಂದ ನಾನು ಇಷ್ಟು ಹೇಳೋಕ್ಕೆ ಬಯಸ್ತೀನಿ ಸರ್, ಇಡೀ ಕರ್ನಾಟಕದಲ್ಲೇ ಎಲ್ಲ ಸಿಗಿ ಹುಡುಗಿಯರು ಸಿಗೋಲ್ಲ ಈ ಥರ ಹಾಸ್ಪಿಟ್ಲ್, ಅಷ್ಟು ಅನುಕೂಲ ಇದೆ. ಜನಗಳು ಅದೇ ಲೇಟಾಗಿ ಬಂದುಬಿಟ್ಟು ಡೆತ್ ಆಗುತ್ತೆ ಸರ್, ಅಪಪ್ರಚಾರ ಮಾಡ್ತಾರೆ ಸರ್ ಅಪೋಸಿಟ್ ಪಾರ್ಟಿಯವರು, ಅದಕ್ಕೇನು ಮಾಡೋಕ್ಕಾಗುತ್ತೆ? ಆ ಥರ ಇಲ್ಲ ಸರ್, ಭಾರಿ ಚೆನ್ನಾಗಿ ನೋಡ್ಕೊಳ್ತಾರೆ. ಓಕೆ ಸರ್.